Open 2 6 7. Open 2 6 8. The National Cooperative Bank Limited, ಕರ್ನಾಟಕದ ಪ್ರಮುಖ ಪಟ್ಟಣ ಸಹಕಾರಿ ಬ್ಯಾಂಕುಗಳಲ್ಲಿ ಮುಂಚೂಣಿಯಲ್ಲಿರುವ ಬ್ಯಾಂಕ್. ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಕ್ರಮಾಂಕದಲ್ಲಿ ಸದ್ಯ ರಾಜ್ಯದಲ್ಲಿ ಎರಡನೇ ಸ್ಥಾನ ಹೊಂದಿರುವ ಬ್ಯಾಂಕ್ ಭಾರತದ ಪ್ರಮುಖ 50 ಪಟ್ಟಣ ಸಹಕಾರಿ ಬ್ಯಾಂಕುಗಳಲ್ಲಿ ಒಂದು ಎನ್ನುವ ಹೆಗ್ಗಳಿಕೆಯನ್ನು ಸಹ ಪಡೆದಿದೆ. ದ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸ್ಥಾಪನೆಯಾದದ್ದು 1975. ಜನಪ್ರಿಯ ಸಮಾಜ ಸೇವಕರು ಹಾಗೂ ಸಹಕಾರಿಗಳಾದ ದಿವಂಗತ ಶ್ರೀ ಟಿಆರ್ ಶಾಮಣ್ಣ ಮತ್ತು ಪ್ರಸಿದ್ಧ ಸಹಕಾರಿಗಳಾದ ದಿವಂಗತ ಶ್ರೀ ವೈವಿ ಕೇಶವಮೂರ್ತಿಯವರ ನೇತೃತ್ವದಲ್ಲಿ ದಿನಾಂಕ 14 ಏಪ್ರಿಲ್ 1975 ಕರ್ನಾಟಕ ಸಹಕಾರ ಕಾಯ್ದೆ ಅಡಿಯಲ್ಲಿ ಬ್ಯಾಂಕ್ ನೋಂದಣಿಯಾಯಿತು. ದಿನಾಂಕ 19 ನವೆಂಬರ್ 1975 ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಬ್ಯಾಂಕಿಂಗ್ ವ್ಯವಹಾರ ನಡೆಸಲು ಪರವಾನಿಗೆ ದೊರೆಯಿತು. ದಿನಾಂಕ 29/2/1976 ಅಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ಶ್ರೀ ದೇವರಾಜ್ ಅರಸ್ ಅವರು ಬ್ಯಾಂಕಿನ ಉದ್ಘಾಟನೆಯನ್ನು ಬೆಂಗಳೂರಿನ ಬುಲ್ ಟೆಂಪಲ್ ರಸ್ತೆಯಲ್ಲಿರುವ ಕಟ್ಟಡದಲ್ಲಿ ನೆರವೇರಿಸಿದರು. ಈ ಬ್ಯಾಂಕ್ ಸ್ಥಾಪನೆಗೊಂಡಿದ್ದು ಕೆಳವರ್ಗದ ಜನಗಳಿಗೆ ಅನುಕೂಲ ಆಗಲಿ ಅಂತ ಲಕ್ಷಾಂತರ ಜನ ನಮ್ಮ ಬ್ಯಾಂಕಿನ ನೆರವನ್ನು ಪಡ್ಕೊಂಡು ಮನೆಗಳನ್ನು ನಿರ್ಮಿಸ್ಕೊಂಡಿದ್ದಾರೆ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಡಾಕ್ಟರ್ ಆಗ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗ್ಬೋದು, ಮತ್ತು ಲಾಯರ್ಸ್ ಆಗ್ಬೋದು, ಅವರ ವೃತ್ತಿಯಲ್ಲಿ ಬೆಳವಣಿಗೆ ಕಾಣೋಕ್ಕೆ ನಮ್ಮ ಆರ್ಥಿಕ ಒಂದು ನೆರವನ್ನು ಪಡೆದು ಮುಂದೆ ಬಂದಿದ್ದಾರೆ. ಗ್ರಾಹಕರ ಮತ್ತು ಸದಸ್ಯರ ಪ್ರೇಮಿಯಾಗಿ ಇದು ಕೆಲಸ ಮಾಡ್ತಾ ಇದೆ. ಈ ದೃಷ್ಟಿನಲ್ಲಿ ಹೇಳಬೇಕು ಅಂತ ನಮ್ಮ ಬ್ಯಾಂಕಿನ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಏನು ಹೇಳ್ತೀವಿ ಅಂದರೆ, ನಾವು ಡಿಪಾಸಿಟ್ ಮೇಲೆ ಕೊಡುವಂಥ ಬಡ್ಡಿಗೂ ಮತ್ತು ಸಾಲದ ಮೇಲೆ ಹಾಕುವಂಥ ಒಂದು ಬಡ್ಡಿಗೂ ಮಾರ್ಜಿನ್ ಏನಿದೆ ಬಹಳ ಕನಿಷ್ಠವಾಗಿದೆ. ಅದು ಉದ್ದೇಶ ಏನಂತಂದರೆ, ಲಾಭ ಗಳಿಸೋಕ್ಕಿಂತ ಹೆಚ್ಚಾಗಿ ಸದಸ್ಯರಿಗೆ ಯಾರು ಸಾಲ ತಗೋತಾರೆ ಅವ್ರಿಗೂ ಸಾಲದ ಮತ್ತು ಬಡ್ಡಿಯ ಹೊರೆ ಆಗಬಾರದು. ಸಹಕಾರಿ ತತ್ವ ನಿಜವಾಗಲೂ ಅದನ್ನು ನಾವು ಅನುಕರಣೆ ಮಾಡ್ತಾ ಇದ್ದೀವಿ. ಸ್ಥಾಪನೆಯಾದ ದಿನದಿಂದಲೇ ದಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹೆಜ್ಜೆಗಳನ್ನು ಇಡತೊಡಗಿತು. ಸ್ಥಾಪಿತವಾದ ಕೇವಲ 21 ವರ್ಷಗಳಲ್ಲಿ 100 ಕೋಟಿ ರೂಪಾಯಿ ಠೇವಣಿ ಸಂಗ್ರಹ ಮಾಡಿದ್ದು ಬ್ಯಾಂಕಿನ ಪ್ರಗತಿಗೆ ಹಿಡಿದ ಕನ್ನಡಿಯಂತಿತ್ತು. ಆನಂತರ ಸಹ ಠೇವಣಿಯ ಸಂಗ್ರಹದಲ್ಲಿ ನಿರಂತರ ಏರಿಕೆ ಕಂಡುಬಂದಿದ್ದು 2011 ಸುಮಾರು 600 ಕೋಟಿ ರೂಪಾಯಿ ಠೇವಣಿ ಸಂಗ್ರಹವಾಗಿದೆ. ಜೊತೆಗೆ ಬ್ಯಾಂಕಿನ ಒಟ್ಟು ವಹಿವಾಟು 1,000 ಕೋಟಿ ರೂಪಾಯಿಯನ್ನು ಮೀರಿರುವುದು ಸಹ ಹೆಮ್ಮೆಯ ಸಂಗತಿ. ಪ್ರಸ್ತುತ ಬ್ಯಾಂಕ್ ಸುಮಾರು 30,000 ಸದಸ್ಯರನ್ನು ಮತ್ತು 1,35,000 ಹೆಚ್ಚು ಗ್ರಾಹಕರನ್ನು ಹೊಂದಿದೆ. ಹಲವಾರು ಪ್ರಸಿದ್ಧ ಕವಿಗಳು, ಸಾಹಿತಿಗಳು, ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದರು ಬ್ಯಾಂಕಿನ ಸದಸ್ಯರು ಮತ್ತು ಗ್ರಾಹಕರಾಗಿರುವುದು ಬ್ಯಾಂಕಿನ ವಿಶೇಷ. ಇದಲ್ಲದೆ ಬ್ಯಾಂಕ್ ಇನ್ನಷ್ಟು ವಿಶೇಷತೆಗಳನ್ನು ಹೊಂದಿದೆ. 65 ಕೋಟಿಗಳಿಗೂ ಮೀರಿ ಸ್ವಂತ ಬಂಡವಾಳ ಕ್ರೋಢೀಕರಣ, 37 ವರ್ಷಗಳಿಂದ ಸತತವಾಗಿ ಇ ಆಡಿಟ್ ವರ್ಗೀಕರಣ, ನಿವ್ವಳ ನಿಷ್ಕ್ರಿಯ ಆಸ್ತಿಗಳ ಮಟ್ಟ 2% ಕಡಿಮೆ, ಸಿಆರ್ಇಆರ್ ಮಟ್ಟ 13.41. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರುವ ಎಲ್ಲ ರೀತಿಯ ಸೌಲಭ್ಯವನ್ನು ನಾವು ಕೊಡ್ತೀವಿ. RTGS ಸೇವೆ ಇರಬಹುದು, ಲೆಟರ್ ಆಫ್ ಕ್ರೆಡಿಟ್ ಫೆಸಿಲಿಟಿ ಇರಬಹುದು, ಬ್ಯಾಂಕ್ ಗ್ಯಾರಂಟೀಸ್ ಇರಬಹುದು, ಅಥವಾ ಹೊರದೇಶಗಳಿಂದ ಯಂತ್ರಗಳಿಂದ ಆಮದು ಮಾಡಿಕೊಳ್ಳಲಿಕ್ಕೆ ಬೇಕಾಗಿರೋ ಸಹಾಯ ಸೌಲಭ್ಯಗಳಿರಬಹುದು, ವಿವಿಧ ರೀತಿಯ ಸೌಲಭ್ಯವನ್ನು ಕೊಡಲಿಕ್ಕೆ
2008 ಅಲ್ಲಿ ರೆಸೆಷನ್ ಟೈಮ್ ಅಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ನೆಲ್ಲ ಅಪ್ರೋಚ್ ಮಾಡಿದ್ವಿ ಎಕ್ಸ್ಟೆಂಡೆಡ್ ಲೋನ್ ಫೆಸಿಲಿಟಿ ಕೋಸ್ರ. ಸೊ ಆ ಟೈಮ್ ಯಾರು ಮುಂದೆ ಬರಲಿಲ್ಲ ಹೆಲ್ಪ್ ಮಾಡಕ್ಕೆ. ದೆನ್ ವಿ ಅಪ್ರೋಚ್ಡ್ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್, ಅವರು ಮುಂದೆ ಬಂದು ನಮಗೆ ಟರ್ಮ್ ಲೋನ್ ಫಾರ್ ಬಿಲ್ಡಿಂಗ್ ಮೆಷಿನರೀಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಐ ಥ್ಯಾಂಕ್ ದ ಬ್ಯಾಂಕ್ ಫಾರ್ ಹೆಲ್ಪಿಂಗ್ ಅಸ್ ಔಟ್ ಡ್ಯೂರಿಂಗ್ ಆರ್ ಡಿಫಿಕಲ್ಟ್ ಟೈಮ್ಸ್. ಬ್ಯಾಂಕ್ ಇಷ್ಟೊಂದು ಶೀಘ್ರವಾಗಿ ಪ್ರಗತಿ ಸಾಧಿಸಲು ಮತ್ತು ಗ್ರಾಹಕರನ್ನು ಆಕರ್ಷಿಸಲು ಮುಖ್ಯ ಕಾರಣ ಬ್ಯಾಂಕಿನ ಆಡಳಿತ ಮಂಡಳಿಯ ದೂರದೃಷ್ಟಿ. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿಗೆ ಕಡಿಮೆ ಇಲ್ಲದಂತೆ ಬ್ಯಾಂಕಿಂಗ್ ಸೌಲಭ್ಯಗಳು ಗ್ರಾಹಕರಿಗೆ ಲಭ್ಯವಾಗುವಂತೆ ಆಡಳಿತ ಮಂಡಳಿ ಶ್ರಮವಹಿಸಿದೆ. ರಾಜಕೀಯ ಮುತ್ಸದ್ದಿ ದಿವಂಗತ ಶ್ರೀ ವಿಎಸ್ ಕೃಷ್ಣ ಅಯ್ಯರ್ ಅವರು ಬ್ಯಾಂಕಿನ ಪ್ರಾರಂಭದಿಂದಲೂ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದು ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದರು. ಆಡಳಿತ ಮಂಡಳಿಯ ದೂರದೃಷ್ಟಿಯ ಯೋಜನೆಗಳೆಲ್ಲವೂ ಸಕ್ಷಮವಾಗಿ ಅನುಷ್ಠಾನವಾಗಲು ಸಾಧ್ಯವಾದದ್ದು ಸಿಬ್ಬಂದಿ ವರ್ಗದ ಕಾರ್ಯಕ್ಷಮತೆಯಿಂದ. ನಾವು ಬೇಸಿಕಲಿ ಐ ಆಮ್ ಎ ಟೆಕ್ನಿಕಲ್ ಪರ್ಸನ್. ನನಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಾಗಲಿ ಇವೆಲ್ಲ ಏನು ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ. ಬಟ್ ಒಂದು ಟೈಮಲ್ಲಿ 1994 ನಾವೊಂದು ಫಾರಿನಿಂದ ಒಂದು ಮಿಷಿನ್ನ ಇಂಪೋರ್ಟ್ ಮಾಡಬೇಕಾಗಿ ಬಂತು. ಅದ್ರದ್ದು ಏಜೆಂಟು ಇಲ್ಲಿ ಬೆಂಗಳೂರಿಗೆ ಬಂದಿದ್ದ. ಅಂದರೆ ವಿತಿನ್ 3 ನಾನು ಅವನಿಗೆ ಕಮಿಟ್ಮೆಂಟ್ ಕೊಡಬೇಕಾಗಿತ್ತು ಇನ್ ವೇ ಆಫ್ ಎಲ್ ಸಿ. ನಮ್ಮ ಬ್ಯಾಂಕಿಗೆ ಹೋಗಿ ಕೇಳಿದೆ, ಸರ್ ಈ ಥರ ಇದೊಂದು ಹೊಸ ಟೆಕ್ನಾಲಜಿ, ಇದನ್ನು ಮಿಷಿನ್ನು ಇಲ್ಲಿ ಇಂಡ್ಯಾದಲ್ಲಿ ಸಿಕ್ಕಲ್ಲ, ನಾನು ಇಂಪೋರ್ಟ್ ಮಾಡಬೇಕು. ಅದ್ರ ಏಜೆಂಟ್ ಇಲ್ಲಿ ಬಂದಿದ್ದಾನೆ, ಮ್ಯಾನುಫ್ಯಾಕ್ಚರರ್ ಇಲ್ಲಿ ಬಂದಿದ್ದಾನೆ, ಇವನಿಗೆ ವಿತಿನ್ 3 ಲೆಟರ್ ಆಫ್ ಕ್ರೆಡಿಟ್ ಕೊಡಬೇಕಂತೆ, ಏನು ಮಾಡೋಣ ಅಂತ. ಇನ್ಫ್ಯಾಕ್ಟ್ ಯು ಡೋಂಟ್ ಬಿಲೀವ್, ನನ್ನ ಅಲ್ಲೇ ಕೂರಿಸ್ಕೊಂಡು ಪ್ರಾಜೆಕ್ಟ್ ರಿಪೋರ್ಟ್ ಹೆಂಗೆ ಮಾಡಬೇಕು ಏನು ಎತ್ತ ಎಲ್ಲ ಹೇಳ್ಕೊಟ್ಬಿಟ್ಟು ವಿತಿನ್ 3 ನನಗೆ ಲೆಟರ್ ಆಫ್ ಕ್ರೆಡಿಟ್ನ ಓಪನ್ ಮಾಡಿಕೊಡ್ತು. ಬ್ಯಾಂಕಿನ ಎಲ್ಲ ಶಾಖೆಗಳು ಅತ್ಯಾಧುನಿಕ ಸಾಫ್ಟ್ವೇರ್ ಮುಖಾಂತರ ಗಣಕೀಕರಣಗೊಂಡಿದ್ದು ದೈನಂದಿನ ವ್ಯವಹಾರಗಳನ್ನು ಗಣಕೀಕರಣ ವ್ಯವಸ್ಥೆಯಲ್ಲಿ ನಿರ್ವಹಿಸಲಾಗುತ್ತಿದೆ. 1986 ನಮ್ಮ ಬ್ಯಾಂಕು ಗಣಕಯಂತ್ರಗಳಿಗೆ ಬೇಕಾಗಿರತಕ್ಕಂಥ ಪುಷ್ಟಿಯನ್ನು ಕೊಟ್ಟು ಮೊಟ್ಟ ಮೊದಲನೇ ಗಣಕಯಂತ್ರವನ್ನು ನಾವು ತಗೊಂಡಿದ್ದಾಯಿತು. ಸದಸ್ಯರಿಗೆ ಬೇಕಾಗಿರುವ ಮಾಹಿತಿಯನ್ನು ಅದರ ಮೂಲಕ ನಾವು ಕೊಡಲಿಕ್ಕೆ ಉದ್ಯುಕ್ತರಾದ್ವಿ. ನಮ್ಮ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗಣಕಯಂತ್ರವನ್ನು ಬಳಸಿರ್ತಕ್ಕಂಥ ಮೊಟ್ಟ ಮೊದಲನೇ ಬ್ಯಾಂಕ್ಗಳಲ್ಲಿ ನಮ್ಮದೊಂದು ಒಂದಕ್ಕೆ ನಮಗೆ ಬಹಳ ಹೆಮ್ಮೆಯಾಗುತ್ತೆ. ಕೆಲವು ಶಾಖಾ ಕಚೇರಿಗಳಲ್ಲಿ ಎಟಿಎಂ ಸೇವೆಯನ್ನು ಆರಂಭಿಸಲಾಗಿದೆ. ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬ್ಯಾಂಕಿನಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಇದರಿಂದ ಗ್ರಾಹಕರು ಯಾವುದೇ ಶಾಖಾ ಕಚೇರಿಯಲ್ಲೂ ಸಹ ತಮ್ಮ ವ್ಯವಹಾರಗಳನ್ನು ನಡೆಸಬಹುದು. ಕ್ಷಿಪ್ರಗತಿಯಲ್ಲಿ ಸಾಲದ ವಿತರಣೆ ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಏಕ ಗವಾಕ್ಷಿ ಸಾಲ ವಿತರಣೆ ಯೋಜನೆಯನ್ನು ಬ್ಯಾಂಕಿನಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ತನ್ನ ಆರ್ಥಿಕ ಸದೃಢತೆಯನ್ನು ಬಲಪಡಿಸಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಗಳನ್ನೂ ಸಹ ನಿರಂತರವಾಗಿ ನಡೆಸಿಕೊಂಡು ಬಂದಿರುವುದು ಬ್ಯಾಂಕಿನ ಹೆಮ್ಮೆ. ಭೂಕಂಪ, ಪ್ರವಾಹ, ಬರ, ಸುನಾಮಿ, ಚಂಡಮಾರುತ ಮುಂತಾದ ಪ್ರಕೃತಿ ವಿಕೋಪಗಳಿಗೆ ಜನ ಬಲಿಯಾದಾಗ ಅವರಿಗೆ ತನ್ನ ಸಹಾಯ ಹಸ್ತವನ್ನು ಬ್ಯಾಂಕ್ ಚಾಚಿದೆ. ಬಾಗಲಕೋಟೆ ಜಿಲ್ಲೆಯ ಇನಾಂ ಬೂದಿಹಾಳದಲ್ಲಿ ಪ್ರವಾಹ ಸಂತ್ರಸ್ತರಿಗಾಗಿ 20 ಮನೆಗಳನ್ನು ಕಟ್ಟಿಸಿಕೊಟ್ಟಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹಮ್ಮಿಕೊಂಡ ಹಲವಾರು ಗ್ರಾಹಕ ಜಾಗೃತಿ ಕಾರ್ಯಕ್ರಮಗಳಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಸಹ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಸಾಲಗಾರರ ನಿಶ್ಚಿತ ಅಗತ್ಯಗಳನ್ನು ತಿಳಿದುಕೊಳ್ಳಲು ಮತ್ತು ಇಂತಹ ವಿಷಯಗಳ ಬಗ್ಗೆ ಸುರಕ್ಷತೆಯ ಹೆಜ್ಜೆಯನ್ನು ಇಡಲು ನಿಯಮಿತವಾಗಿ ವಿಶೇಷ ಸಾಲಗಾರರ ಸಮ್ಮೇಳನವನ್ನು ಬ್ಯಾಂಕ್ ಸಂಘಟಿಸುತ್ತಿದೆ. ಬ್ಯಾಂಕಿನ ಸಾಧನೆ ಮತ್ತು ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಬ್ಯಾಂಕ್ ಅನ್ನು ಹುಡುಕಿಕೊಂಡು ಬಂದಿವೆ. ಸತತ 4 ಕರ್ನಾಟಕ ಸರ್ಕಾರದಿಂದ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದಿಂದ ಅತ್ಯುತ್ತಮ ಸಹಕಾರಿ ಬ್ಯಾಂಕ್ ಪ್ರಶಸ್ತಿ. 2006 ಬ್ಯಾಂಕಿನ ಅಧ್ಯಕ್ಷರಿಗೆ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿ ಮತ್ತು ಅಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ
ಅತ್ಯುತ್ತಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಶಸ್ತಿ. ಜೂನ್ 2007 ರಾಜ್ಯದ ಸಹಕಾರ ಚಳವಳಿಯ ಶತಮಾನೋತ್ಸವ ಸಂದರ್ಭದಲ್ಲಿ ರಾಜ್ಯದ ಅತ್ಯುತ್ತಮ ಬ್ಯಾಂಕ್ ಪ್ರಶಸ್ತಿ. 2010 57 ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಮತ್ತು ವಸತಿ ಮಹಾಮಂಡಳದಿಂದ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತಿರುವ ಪಟ್ಟಣ ಸಹಕಾರ ಬ್ಯಾಂಕ್ ಪ್ರಶಸ್ತಿ. ಬೃಹತ್ ಸಾಲಗಾರರಿಗಾಗಿ ಗ್ರಾಹಕ ಸಂಬಂಧ ನಿರ್ವಹಣೆ ಮತ್ತು ಕಾರ್ಪೊರೇಟ್ ಗ್ರಾಹಕರ ಸೇವೆಗಳಂತಹ ಏಕಗವಾಕ್ಷಿ ಯೋಜನೆಯ ಪ್ರಾರಂಭ. ನೌಕರರಿಗಾಗಿ ವಿಸ್ತಾರವಾದ ತರಬೇತಿ ಯೋಜನೆ. ಮುಂದಿನ ವರ್ಷಗಳಲ್ಲಿ ನಮ್ದೊಂದು ವಿಷನ್ ಮಾಡಿಕೊಂಡಿದ್ದೀವಿ. 2015 ಈಗೇನೊಂದು 1,200 crore ರೂಪಾಯಿ ವ್ಯವಹಾರ ನಾವು ಮಾಡ್ತಾ ಇದ್ದೀವಿ. ಇದು 2,000 crore ಮೀರಿ ವ್ಯವಹಾರ ಮಾಡಬೇಕು. ಬ್ಯಾಂಕಿನ ಶಾಖಾ ವಿಸ್ತರಣೆ ನಗರದಲ್ಲೆಲ್ಲ ಹಬ್ಬಬೇಕು ಮತ್ತು ಇತರೆ ಜಿಲ್ಲೆಗಳಲ್ಲೂ ಹಬ್ಬಬೇಕು ಅನ್ನೋದೊಂದು ಉದ್ದೇಶ ಆಡಳಿತ ಮಂಡಳಿಗಿದೆ. ಹಾಗೆಯೇ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯ ಸಿಗುತ್ತೆ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯನೂ ನಮ್ಮ ಗ್ರಾಹಕರಿಗೆಲ್ಲ ಸಿಗುತ್ತೆ. ನಮ್ಮ ATMಗಳು ಏನಿದೆ ಆ ATM ಬೇರೆ ಬ್ಯಾಂಕಿನ ATMಗಳ ಜೊತೆನೂ ಸಹಯೋಗ ಪಡೆದು ಯಾವುದೇ ಒಂದು ATMಯಿಂದ ನಮ್ಮ ಬ್ಯಾಂಕಿನ ಗ್ರಾಹಕರಾಗಲಿ ಅಥವಾ ಬೇರೆ ಬ್ಯಾಂಕಿನ ಗ್ರಾಹಕರು ನಮ್ಮ ಬ್ಯಾಂಕಿನ ATMಲಾಗಲಿ ವ್ಯವಹಾರ ಮಾಡುವಂಥ ಅನುಕೂಲವನ್ನು ಮಾಡಬೇಕು ಅನ್ನೋದು ನಮ್ಮ ಆಡಳಿತ ಮಂಡಳಿ ದೃಷ್ಟಿಯಲ್ಲಿದೆ. ಈಗಾಗಲೇ ಅದರಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆ. ಹೀಗೆ ಪಟ್ಟಣ ಸಹಕಾರ ಬ್ಯಾಂಕ್ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿರುವ ದಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಹೊಸ ಯೋಜನೆಗಳೊಂದಿಗೆ ಗ್ರಾಹಕರನ್ನು ತಲುಪಲು ಪ್ರಯತ್ನಿಸುತ್ತಿದೆ. ತನ್ನ ಗ್ರಾಹಕರ ಅನುಕೂಲಕ್ಕೆ ಮತ್ತು ಆರ್ಥಿಕ ಏಳಿಗೆಗೆ ಶ್ರಮಿಸುತ್ತಾ ತಾನೂ ಸಹ ಅಭಿವೃದ್ಧಿಯನ್ನು ಸಾಧಿಸಿ ಸಮಾಜಮುಖಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡು ತನ್ಮೂಲಕ ದೇಶದ ಅಭಿವೃದ್ಧಿಗೆ ಸಹಾಯ ಮಾಡುವುದು ಬ್ಯಾಂಕಿನ ಕನಸು.